ಅಂಬಾನಿ ಮದುವೆಯಲ್ಲಿ ಯಾವ ಉಡುಪು? ಮೂರು ದಿನಗಳ ಮದುವೆಗೆ ಯಾರ್ಯಾರ ಆಗಮನ ಗೊತ್ತಾ? ಭಾಗಿಯಾಗುವ ಗಣ್ಯರ ಲಿಸ್ಟ್ ನಲ್ಲಿ ಘಟಾನುಘಟಿಗಳು. ಎರಡನೇ ದಿನ ಜುಲೈ 13ಕ್ಕೆ ಶುಭ ಆಶೀರ್ವಾದ್ ಇದೆ. ಈ ಕಾರ್ಯಕ್ರಮಕ್ಕೆ ಭಾರತೀಯ ಶೈಲಿಯ ಫಾರ್ಮಲ್ ಉಡುಪುಗಳನ್ನು ಧರಿಸಬೇಕಿದೆ. ಮೂರನೇ ದಿನ ಜುಲೈ 14ಕ್ಕೆ ಮಂಗಲ್ ಉತ್ಸವ ನಡೆಯಲಿದೆ. ಇದು ಆರತಕ್ಷತೆ ಆಗಿರುತ್ತದೆ. ಮೂರು ದಿನಗಳು ನಡೆಯುತ್ತಿರುವ ಮದುವೆಗೆ ಕ್ರೀಡಾ ಲೋಕದ ದಿಗ್ಗಜರು, ಕ್ರಿಕೆಟರ್ಸ್, ಬಾಲಿವುಡ್ ಸೆಲೆಬ್ರಿಟಿಗಳು, ದೇಶದ ಪ್ರತಿಷ್ಠಿತ ಉದ್ಯಮಿಗಳು ಮತ್ತು ರಾಜಕಾರಣಿಗಳು ಸೇರಿದಂತೆ ವಿವಿಧ ರಂಗದ ಗಣ್ಯರು ಭಾಗಿಯಾಗಲಿದ್ದಾರೆ ಎಂದು ತಿಳಿದು ಬಂದಿದೆ. ಮದುವೆಗೆ ಬರೋ ಅತಿಥಿಗಳ ಸ್ಪೆಷಲ್ ಫ್ಲೈಟ್. 27 ಅಂತಸ್ತಿನ ಭವ್ಯ ಮಹಲಿನಲ್ಲಿ ಈ ಕಾರ್ಯಕ್ರಮ. 16,000 ಮಂದಿ ಆಗಮನದ ಸಿದ್ಧತೆ. ಅಂಬಾನಿ ಮದುವೆಗೆ ಬರೋ ಅತಿಥಿಗಳಿಗೆ ಸ್ಪೆಷಲ್ ಫ್ಲೈಟ್ಗಳು ರೆಡಿಯಾಗಿವೆ. ಮೂರು ದಿನದ ಮದುವೆ ಕಾರ್ಯಕ್ರಮವನ್ನ ಅಂಬಾನಿ ತಮ್ಮ ಮನೆಯಲ್ಲಿಯೇ ನಡೆಸಲಿದ್ದಾರೆ. ಇನ್ನು ಮುಂಬೈಯಲ್ಲಿರುವಂತಹ 27 ಅಂತಸ್ತಿನ ಭವ್ಯ ಮಹಲಿನಲ್ಲಿ ಈ ಕಾರ್ಯಕ್ರಮ ನಡೆಯಲಿದೆ. ಇದಕ್ಕೆ ಹೊಂದಿಕೊಂಡಂತೆ ಇರುವ ಜಿಯೋ ವರ್ಲ್ಡ್ ಕನ್ಸೆಷನ್ ನಲ್ಲಿ ಮದುವೆಗೆ ಸಂಬಂಧಿಸಿದಂತಹ ಎಲ್ಲ ಕಾರ್ಯಕ್ರಮಗಳನ್ನ ಆಯೋಜನೆ ಮಾಡಲಾಗಿದೆ. ಈ ಕನ್ಸೆಷನ್ ಸೆಂಟರ್ ನಲ್ಲಿ ಸುಮಾರು 16,000 ಮಂದಿ ಒಂದೇ ಬಾರಿಗೆ ಭಾಗಿಯಾಗುವಷ್ಟು ಸ್ಥಳಾವಕಾಶವಿದೆ. ಅಂಬಾನಿ ಕಿರಿಯ ಪುತ್ರನ ಮದುವೆಗೆ ದೇಶ ವಿದೇಶಗಳಿಂದ ದೊಡ್ಡ ದೊಡ್ಡ ಗಣ್ಯರು ಆಗಮಿಸ್ತಾ ಇದ್ದಾರೆ. ಮದುವೆಗೆ ಬಂದ ಅತಿಥಿಗಳನ್ನ ಕರೆದುಕೊಂಡು ಬರಲು ಹಾಗೂ ಅವರನ್ನ ಬಿಟ್ಟು ಬರಲು ಮುಖೇಶ್ ಅಂಬಾನಿ ಅವರು 3 ಫಾಲ್ಕನ್ 2000 ಜೆಟ್ಗಳನ್ನ ಬಾಡಿಗೆಗೆ ತೆಗೆದುಕೊಂಡಿದ್ದಾರಂತೆ. ಹಾಗೂ 100ಕ್ಕೂ ಹೆಚ್ಚು ಖಾಸಗಿ ವಿಮಾನಗಳ ಸೀಟ್ಗಳನ್ನ ಬುಕ್ ಮಾಡಿಕೊಂಡಿದ್ದಾರೆ. ಮುಂಬೈನಲ್ಲಿ ನಡೆಯಲಿರುವ ಅಂಬಾನಿ ವಿವಾಹದಲ್ಲಿ ಅಮೆರಿಕದ ಮಾಜಿ ವಿದೇಶಾಂಗ ಕಾರ್ಯದರ್ಶಿ ಹಿಲರಿ ಕ್ಲಿಂಟನ್ ಮತ್ತು ಯುಕೆ ಮಾಜಿ ಪ್ರಧಾನಿ ಬೋರಿಸ್ ಜಾನ್ಸನ್ ಅವರು ಕೂಡ ಪಾಲ್ಗೊಳ್ಳುವ ಸಾಧ್ಯತೆ ಇದೆ. ಮುಖೇಶ್ ಅಂಬಾನಿ ಅವರು ಬಾಡಿಗೆಗೆ ಪಡೆದಿರುವಂತಹ ಫಾಲ್ಕನ್ 2000 ಬಗ್ಗೆ ಬಹಳ ವಿಸ್ತಾರವಾಗಿ ಹೇಳಬಹುದಾಗಿದೆ. ಇತರೆ ಖಾಸಗಿ ಜೆಟ್ಗಳಿಗೆ ಹೋಲಿಸಿದರೆ ಫಾಲ್ಕನ್ 2000 ವ್ಯಾಪ್ತಿ, ವೇಗ ಹಾಗೂ ಅದರ ಕಾರ್ಯಕ್ಷಮತೆ ಎದ್ದು ಕಾಣುತ್ತದೆ. ಇದು 4,000 ನಾಟಿಕಲ್ ಮೈಲುಗಳವರೆಗೂ ಯಾವುದೇ ಅಡೆತಡೆ ಇಲ್ಲದೆ ಹಾರಬಲ್ಲದಾಗಿದೆ. ಜೊತೆಗೆ 610 mph ವೇಗವನ್ನ ಹೊಂದಿದೆ. 31 ಅಡಿ ಉದ್ದ ಮತ್ತು 7.7 ಅಡಿ ಅಗಲವನ್ನ ಈ ವಿಮಾನ ಹೊಂದಿರುತ್ತದೆ. 47,000 ಅಡಿಗಳಷ್ಟು ಎತ್ತರಕ್ಕೆ ಹಾರಬಲ್ಲದಾಗಿದೆ. ಇನ್ನು ಈ ಫಾಲ್ಕನ್ 2000 12 ಪ್ರಯಾಣಿಕರಿಗೆ ಆರಾಮದಾಯಕವಾಗಿರಿಸುತ್ತದೆ. ಗರಿಷ್ಠವಾಗಿ 19 ಜನರು ಈ ಫಾಲ್ಕನ್ 2000 ನಲ್ಲಿ ಕುಳಿತುಕೊಂಡು ಬರಬಹುದಾಗಿದೆ. 134 ಘನ ಅಡಿಗಳಷ್ಟು ಲಗೇಜ್ ಗಳನ್ನ ಇಡಲು ಸ್ಥಳಾವಕಾಶ ಲಭ್ಯವಿದೆ. 1,600 ಪೌಂಡ್ ತೂಕವನ್ನ ಹಿಡಿದಿಟ್ಟುಕೊಳ್ಳುವಂತಹ ಸಾಮರ್ಥ್ಯ ಈ ವಿಮಾನಕ್ಕಿದೆ. ಪ್ರವಾಸಿಗರ ಪಾಲಿನ ಹಾಟ್ಸ್ಪಾಟ್ ಬೆಣ್ಣೋರೆಯ ನೀರಿನೊಂದಿಗೆ ಪ್ರವಾಸಿಗರ ನೀರಾಟ. ಕಾಫಿನಾಡಿನ ಸುಂದರ ಜಲಪಾತ, ಪ್ರವಾಸಿಗರ ಪಾಲಿನ ಹಾಟ್ಸ್ಪಾಟ್ ಮಲೆನಾಡಿನ ಈ ಸಿರಿಮನೆ ಫಾಲ್ಸ್. ಧುಮ್ಮಿಕ್ಕಿ ಹರಿತಾ ಇರುವಂತಹ ಜಲಪಾತ ಬೆಣ್ಣೋರೆಯ ನೀರಿನೊಂದಿಗೆ ಪ್ರವಾಸಿಗರ ನೀರಾಟ. ಸದ್ಯ ಮಲೆನಾಡಿನ ಸಿರಿಮನೆ ಫಾಲ್ಸ್ ಪ್ರವಾಸಿಗರ ಪಾಲಿಗೆ ಹಾಟ್ಸ್ಪಾಟ್ ಆಗಿದೆ. ಅಂದ್ರೆ ಇದೀಗ ಮಳೆಗಾಲ ಆರಂಭ ಆಗ್ತಾ ಇದ್ದ ಹಾಗೆ ಧುಮ್ಮಿಕ್ಕಿ ಹರಿತಾ ಇದೆ ಈ ಜಲಪಾತ. ಶಾರದಾಂಬೆಯ ಮಡಿಲಿನಲ್ಲಿರುವಂತಹ ಈ ಜಲಪಾತದ ಸೊಬಗು ಅಷ್ಟೇ ದೈವೀಮಯವಾಗಿರುತ್ತದೆ ಅಥವಾ ವೈವಿಧ್ಯಮಯವಾಗಿರುತ್ತದೆ. ಸಿರಿಮನೆ ಫಾಲ್ಸ್ ಚಿಕ್ಕಮಗಳೂರು ಜಿಲ್ಲೆಯ ಶೃಂಗೇರಿ ತಾಲೂಕಿನಲ್ಲಿರುವಂತಹ ಸಿರಿಮನೆ ಮಳೆಯಿಂದಾಗಿ ಭಾರಿ ಆಕರ್ಷಣೆ ಪಡೆದಿದೆ. ಭೋರ್ಗೆರೆದು ಧುಮ್ಮುಕುವ ಈ ಜಲಪಾತದ ಸುಂದರ ದೃಶ್ಯವನ್ನ ಕಣ್ತುಂಬಿಕೊಳ್ಳಲು ಪ್ರವಾಸಿಗರು ಇದೀಗ ಹರಿದು ಬರ್ತಾ ಇದ್ದಾರೆ. ಕಾಫಿ ನಾಡಿನ ಸುಂದರ ಜಲಪಾತಗಳಲ್ಲಿ ಸಿರಿಮನೆ ಜಲಪಾತ ಕೂಡ ಒಂದಾಗಿದ್ದು ಸುರಕ್ಷತೆ ವಿಚಾರದಲ್ಲೂ ಕೂಡ ಈ ಫಾಲ್ಸ್ ಸೇಫ್ ಅಂತ ಹೇಳಬಹುದು. ಇನ್ನು ಈ ಬಗ್ಗೆ ಪ್ರವಾಸಿಗರು ಕೂಡ ಉತ್ತಮ ಅಭಿಪ್ರಾಯವನ್ನು ವ್ಯಕ್ತಪಡಿಸುತ್ತಾರೆ. ಹೀಗಾಗಿ ವಾರಾಂತ್ಯದಲ್ಲಂತೂ ಇಲ್ಲಿಗೆ ಆಗಮಿಸುವವರ ಸಂಖ್ಯೆ ಡಬಲ್ ಆಗಿರುತ್ತದೆ.